ಎಚ್ ಡಿ ಕುಮಾರಸ್ವಾಮಿಯವರು ದುಡ್ಡು ಅಧಿಕಾರಕ್ಕೋಸ್ಕರ ಏನು ಬೇಕಾದರೂ ಮಾಡ್ತಾರೆ, ಸಿದ್ಧಾಂತ ಇಲ್ಲ, ಏನೇ ಇಲ್ಲ, ಅವರಿಗೆ ಹೆಂಗೆ ಬೇಕಾದರೂ ಪಲ್ಟೆ ಹೊಡಿತಾರೆ ಅಂತ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಮಂಡ್ಯ ಕೆ ಆರ್ ಪೇಟೆ ಅಂತ ಜೆ ಡಿ ಎಸ್ ಭದ್ರಕೋಟೆಯಲ್ಲೇ ಗೆಲ್ಲೋದಕ್ಕಾಗಲಿಲ್ಲ, ಜನತಾದಳಕ್ಕೆ ನೆಲೆನೇ ಇಲ್ಲ, ಇರೋದನ್ನು ಕಳ್ಕೊಂಡಿದ್ದಾರೆ. ಲಾಭ ಅನುಕೂಲಕ್ಕೆ ಹೆಂಗೆ ಬೇಕಾದರೂ ಎಚ್ ಡಿ ಕುಮಾರಸ್ವಾಮಿ ಪಲ್ಟೆ ಹೊಡಿತಾರೆ ಅಂತ ಜಮೀರ್ ಅಹ್ಮದ್ ಖಾನ್ ಮಾತಾಡಿದ್ದಾರೆ. ಸ್ವಾಮಿ ಅವರು ಇಲ್ಲಿ ಮಂಡ್ಯದಲ್ಲಿ ಎಂ ಪಿ ಗೆಲ್ಲಕ್ಕಾಗಲಿಲ್ಲ, ತುಮಕೂರಲ್ಲಿ ದೇವೇಗೌಡರು ಗೆಲ್ಲಕ್ಕಾಗಲಿಲ್ಲ, ಆಮೇಲೆ ಕೆ ಆರ್ ಪೇಟೆ ಮಂಡ್ಯ ಜಿಲ್ಲೆಯಲ್ಲಿ ಬೈ ಎಲೆಕ್ಷನಲ್ಲಿ ಕೆ ಆರ್ ಪೇಟೆ ಮಂಡ್ಯ ಜಿಲ್ಲೆಯಲ್ಲಿ ಅವ್ರು ಭದ್ರಕೋಟೆ ಅಲ್ಲಿ ಅವ್ರ ಶಕ್ತಿ ಕಳ್ಕೊಂಡವ್ರೆ, ಕೆ ಆರ್ ಪೇಟೆ ಸೋಲಿದ್ದಾರೆ. ಅದು ಬಿಟ್ಟು ಸಿರಾದಲ್ಲಿ ಸತ್ಯನಾರಾಯಣ ಪಾಪ ಒಳ್ಳೆ ವ್ಯಕ್ತಿ, ಸತ್ಯನಾರಾಯಣ ನಿಧನ ಆದಮೇಲೆ ಬೈ ಎಲೆಕ್ಷನ್ ಆಯಿತು. ಬೈ ಎಲೆಕ್ಷನ್ ತುಮಕೂರು ಜಿಲ್ಲೆಯಲ್ಲಿ ಜನತಾದಲ್ಲಿ ಗೆಲ್ಲಕ್ಕಾಗಲ್ಲ, ಅಲ್ಲೆಲ್ಲ ಬಸವಕಲ್ಯಾಣ ನಾರ್ತ್ ಕರ್ನಾಟಕ ಹೈದರಾಬಾದ್ ಕರ್ನಾಟಕ ಅಲ್ಲಿ ಏನೋ ಬೇಸಿದೇನು ರೀ, ಅವ್ರು ಬೇಸೇ ಇಲ್ಲ, ಇದ್ದಿದ್ದ ಕಡೆ ಎಲ್ಲ ಬೇಸ್ ಕಳ್ಕೊಂಡು ಹೇಳ್ತಾರೆ. ಶಿರಾದಲ್ಲಿ ಏನಕ್ಕೆ ಸೋಲ್ತಾ ಇದ್ರು, ಅವ್ರ ಶಕ್ತಿ ಇದ್ದಿದ್ರೆ. ಬಿ ಜೆ ಡಿ ಎಸ್ ಪಕ್ಷದಲ್ಲಿ ನಾನು ಇದ್ದವನು, ಜೆ ಡಿ ಎಸ್ ಅಲ್ಲಿ ಪಕ್ಷದಲ್ಲೇ ಇದ್ದವನು, ಅಲ್ಲೇ ನಾನು ಬೆಳೆದವನು, ಅಲ್ಲೇ 3 ಬಾರಿ ಎಮ್ ಎಲ್ ಎ ಆಗಿರೋನು. ನನಗೆ ಗೊತ್ತಿದ್ದಷ್ಟು ಜೆ ಡಿ ಎಸ್ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಅವ್ರ ಅಧಿಕಾರಕ್ಕೋಸ್ಕರ ಕುಮಾರಸ್ವಾಮಿ ಅವ್ರು ಏನು ಬೇಕಾದ್ಮ, ದೇವೇಗೌಡರು ರಾಜಕೀಯನೇ ಬೇರೆ, ದೇವೇಗೌಡ್ರಿಗೆ ಸಿದ್ಧಾಂತ ಇದೆ, ಸೆಕ್ಯುಲರಿಸಮ್ ಇದೆ ದೇವೇಗೌಡ್ರಿಗೆ, ಈ ಕುಮಾರಸ್ವಾಮಿನೇ ರಾಜಕೀಯ ಬೇರೆ. ಕುಮಾರಸ್ವಾಮಿಗೆ ಎಲ್ಲ ನನ್ನ ಲಾಭ ಇದೆ ಅಂದರೆ ಯಾವಾಗ ಬೇಕಾದ ಪಲ್ಟಿ ಹೊಡೆದ್ಬಿಡ್ತಾರೆ. ಅವ್ರ ಅಧಿಕಾರ ಬೇಕು, ಕುಮಾರಸ್ವಾಮಿಗೆ ಅನುಕೂಲ ಆಗಂಗಿದ್ರೆ ಎಲ್ಲಿ ಬೇಕಾದ ಪಲ್ಟಿ ಹೊಡೆದ್ಬಿಡ್ತಾರೆ. ಅವರು ಯಾವಾಗ ಬೇಕಾದ ಏನು ಬೇಕಾದ ಮಾಡ್ಬೋದು. ಕುಮಾರಸ್ವಾಮಿ ಕುಮಾರಸ್ವಾಮಿ ಅಧಿಕಾರಕ್ಕೋಸ್ಕರ ದುಡ್ಡುಕ್ಕೋಸ್ಕರ ಏನು ಬೇಕಾದರೆ ಕುಮಾರಸ್ವಾಮಿ ಮಾಡೋಕ್ಕೆ ಸಿದ್ಧ. ಏನಿಗಂದರೆ ಕುಮಾರಸ್ವಾಮಿಗೆ 24 ಗಂಟೆಯಲ್ಲಿ 16 ಗಂಟೆಯಲ್ಲಿ 10ರಿಂದ ನೋಡೋನು ನಾನು. ಜಮೀರ್ ಅಹ್ಮದ್ ಖಾನ್ ಅವ್ರು ಹಿಂಗಂದ್ರಲ್ಲ, ನಾಳೆ ಎಲ್ಲಾದರೂ ಕುಮಾರಸ್ವಾಮಿ ಅವ್ರು ಸಿಗ್ತಾರೆ, ನಮ್ಮ ಜರ್ನಲಿಸ್ಟ್ಗಳು ಕೇಳ್ತಾರೆ ಜಮೀರ್ ಅಹ್ಮದ್ ಖಾನ್ ಅವ್ರು ಹಿಂಗೆ ಹೇಳಿದ್ದಾರೆ, ನೀವೇನು ಹೇಳ್ತೀರಿ ಅಂತ. ಅವಾಗ ಇವ್ರು ಹೇಳ್ತಾರೆ ಅಧಿಕಾರಕ್ಕೋಸ್ಕರ ಏನು ಬೇಕಾದರೂ ಮಾಡ್ತಾರೆ, ಎಲ್ಲಾದರೂ ಪಲ್ಟಿ ಹೊಡ್ಕೊಂಡು ಹೋಗ್ತಾರೆ ಅಂದರೆ ಜಮೀರ್ ಅಹ್ಮದ್ ಖಾನ್ ಅವರು ನನ್ನ ಜೊತೆಗಿದ್ದಂಥವ್ರು ಯಾಕೆ ಪಲ್ಟಿ ಹೊಡ್ಕೊಂಡು ಸಿದ್ದರಾಮಯ್ಯನವ್ರ ಕಡೆ ಹೋದರು ಅಂತ ಕುಮಾರಸ್ವಾಮಿ ಅವ್ರು ಹೇಳ್ತಾಯಿದ್ರು. ನಾಳೆ ಇದೊಂದು ಸುದ್ದಿ ಆಗುತ್ತೆ, ನೋಡ್ತಾರೆ. ಅಕಸ್ಮಾತ್ ಕುಮಾರಸ್ವಾಮಿ ಅವರು ಎಲ್ಲರೂ ಜರ್ನಲಿಸ್ಟ್ಗಳಿಗೆ ಸಿಕ್ಕು, ಇವರ ಪ್ರಶ್ನೆ ಕೇಳಿದ್ರೆ ಅಂಥದ್ದೊಂದು ಉತ್ತರ ನಾಳೆ ಬರುತ್ತೆ. ಜಮೀರ್ ಅಹ್ಮದ್ ಖಾನ್ ಪಲ್ಟಿ ಹೊಡ್ಕೊಂಡು ಹೋಗ್ಲಿಲ್ವಾ, ನಮ್ಮ ಕಡೆ ಇದ್ದಂಥವ್ರು ಅಲ್ಲಿ ಹೋಗ್ಲಿಲ್ವಾ, ಅವರು ಅಧಿಕಾರಕ್ಕಾಗೋದ್ರ ಲಾಭಕ್ಕಾಗೋದ್ರ ಯಾವುದಕ್ಕಾಗೋದ್ರು ಅನ್ನೋ ಪ್ರಶ್ನೆ ಕುಮಾರಸ್ವಾಮಿ ಅವರು ಕೇಳ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.